ಯವ್ವ ಯಾರು ಇಲ್ಲ ಅಂತೇಳಿ ನಿಮ್ಮ ಮನೆಗೆ ಒಂದು ವಿಷಯ ಕೇಳೋಕೆ ಬಂದೆ ನಮ್ಮವ್ವ ಏನದು ಯವ್ವಾ ಚಾದಂಕಿ ಶೇಖಪ್ಪನ ಮಗಳದಾಲಾ ಆಕೆ ಓಡುಗೆಳ ಅಂತ ಅಯ್ಯೋ ಅಳಿಸೆ ನಾ ಯಾರು ಹೊಸ ರಿಸಿ ಐತಂತ ಮಾಡಿದ್ದೆ ಈ ಎಲ್ಲ ಅಳೆ ಮಾತ್ಯವ್ವ ಅಳೆ ಸೇ ಇದು ನಿನಗೆ ಈಗ ಗೊತ್ತಾಗಿತ್ತನ ಅಯ್ಯೋ ನಿನೋ ಗೊತ್ತಲ್ಲ ಹಂಗಾದ್ರೆ ಮನೆ ಅಕ್ಕನ ಆಪರೇಷನ್ ಮಾಡ್ಸ್ಕೊಂತಿದ್ದಲ್ಲ ಆಕೆ ಸಂಕ್ರಮಣಿಗೆ ಹೋಗಿದ್ವಿ ಆ ಅವ್ರ ಮನ್ಯಾಗ ಆಕೆ

ಹಾಂ ಮತ್ತೆ ಈಗ ಹೊಸ ಆಗೈತಿ ಗಂಡ ಅಂತಿ ಬಂದು ತೀರ್ ನೋಡಿ ಬನ್ಶಂಕ್ರ ಹೋಗ ಕಾಯಿ ಉಡಿಸ್ಕೊಂಡು ಹೋದ್ರೆ ಹಾಕಿದ್ದಿಲ್ಲ ಎದು ಆ ಮನಿಗೆ ಯೋವ ಯಾಕೆ ಸಿಟ್ ಮಾಡ್ಕೊಂತೀವಿ ಯಾಕ ನಾನು ಕಾರಿನ ಪೂಜೆಗೆ ಬಂದಿಲ್ಲ ಅಂತೆ ಸಿಟ್ ಮಾಡ್ಕೊಂಡೇನು ಯವ ಮೊದ್ಲಿನ ಥರ ನಾನು ಈಗ ಬೇ ಬ್ಯಾಸ್ತ್ರ ಮಾಡ್ಕೊಬೇಡಿ ಯವ ಹುಸ್ಯವ ಮನೆಯಾಗ ಬಂದು ನಿನ್ನ ಮಗ ಮಗಳು ಸೊಸಿ ಏನು ಮಿಸ್ಗಿಲ್ಲನ ಹೊತ್ತಾಗಿ ಬಂದ್ರ ಒಂದಿಟ್ಟ ಅನ್ನ ಸಾರು ಮಾಡಿಟ್ಟಿದ್ನೆ ತಿಂದಾರ ಹಂಗ ಮಕ್ಕಬಿಟ್ರ ಮತ್ತ

ಹಾ ಕುಂತಿದ್ರೆ ನನ್ಗೆ ಮನೆಯಾಗ ತಗದಾಗ ಜಂಗಿರ್ತಾವೆ ನನಗೂ ಮತ್ತೆ ಈಗ ನಾನು ಪಾರ್ಟ್ ಟೈಮ್ ಜಾಬ್ ಹೋಗ್ತೀನಿ ಮತ್ ನಾನು ಎಲ್ಲ ಅದು ಇದು ಹೊಂಸದ ಅದು ಇತ್ತು ಬಂದ ತಕ್ಷಣ ನಾನು ಚಾನು ಮಾಡೋಕೆ ಆಯ್ಲಿಲ್ಲ ನಾಷ್ಟಾನು ಮಾಡೋಕೆ ಆಗಲಿಲ್ಲ ಮತ್ತೆ ನಿನ್ ಸೊಸಿಗೆ ಹೇಳಿ ನಾಷ್ಟ ಮಾಡಂತೇಳಿ ಆಯ್ಕೆಲ್ಲ ಮೂಗು ಮೊಸಡಿ ತಿರುವುದು ನಾಷ್ಟನ ನಾಷ್ಟಾನ ಮತ್ತೆ ಏನಾತ ಮತ್ತೆ ಯಾರೇನಾರ ಅಂದ್ರೆ ನೇವ್ ನಮ್ಮ ಫ್ರೆಂಡ್ಸ್ ಬಂದಿದ್ರ ಅವ್ರು ನಮ್ಮ ಮನೆಯರ್ಗು ಫ್ರೆಂಡ್ ನನಗೂ ಫ್ರೆಂಡ್ ಆವೆ ಬಂದ್ರ ಪೂಜೆ ಎಲ್ಲ ಮಾಡಿದ್ವಿ ಖಾರ್ದು ಅವರು ಊಟಕ್ಕೆ ಮತ್ತ ಕರಿದ್ವಲ್ಲ ಮತ್ತ ನೋಡ್ವಾ ನನಗ್ ಅಡಿಗೆ ಆಗಂಗಿಲ್ಲ ಒಂದಿಟ್ ಅಡಿಗೆ ಮಾಡ್ರಿ ಅನ್ನೆ ನಿನ್ ಸಸಿಗೆ ಹುಡುಗಿ ಮಾಡದ್ನೇ ನನಗಂಗಿಲ್ಲ ಅಂತೇಳಿ ಎದಿರ್ ಹಿಟ್ಟೋಗ್ ಮಾತಾಡ್ತಾಳ ಹೋಗ್ಲಿ ಬಿಡ ಅಂತೇಳಿ ನಾನು ಅಷ್ಟಕ್ಕ ಸುಮ್ಮ ಹಿಟ್ಟೆಲ್ಲಾ ಮಾತಾಡಿದ್ಲ ನಾಕಿ ಪಿಸ್ನಿ ಹ್ಮ್ ಹೋಗ್ಲಿ ಬಿಡ ಹಾಳಾಗ ಹೋಗಳಕ ಅಂತೇಳಿ ನಾ ಸುಮ್ನ ಅನ್ಯ ಆದ್ಮೇಲೆ ಅಡಿಗೆ ಅನ್ನ ಅಣ್ಣ ಸಾರು ಮತ್ತ ಪಾಯಸ ಮಾಡಿದ್ಲು ಮತ್ ನೀ ಸಂಡಿಗೆ ಎಲ್ಲಾ ಕರಿದಿಟ್ಟಿದ್ಲು ಮತ್ತ್ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರಲ್ಲ ಮತ್ತೆ ಇವ್ರ ಜೊತೆ ಅದು ಅಲ್ಲಿ ಇದ್ದಿಲ್ಲ ಜ್ವರ ನೀವು ಅವ್ ನಿಂದೇ ಊಟ ಮಾಡ್ರಿ ನಾವು ಮೊದಲೇ ಊಟ ಮಾಡ್ತೀವಿ ಎದ್ದು ಹೊರ ಕುಂದ್ರಿ ಟಿವಿ ನೋಡ್ರಿ ಅಂತ ನಿನ್ ಬೇವ ಅದಕ್ಕ ಆ ನೀನು ಸೊಸಿನೂ ಹಾರಾಡಿದ್ಲು ನಿನ್ನ ಮಗನೂ ಹಾರ್ಯಾಡಿದ ಇದಕ್ಕ ಇವ್ರಿಬ್ಬರದಕ್ಕೂ ಈಕಿ ನಮ್ಮ ಆಯ್ ಎಷ್ಟು ಬದ್ಲಾಗಿ ಹೇಳ್ಬೇವ ಆ ಈಕಿ ಅವ್ರಿಬ್ಬ್ರದಕ್ಕೂ ಚೈ ಚಕ್ ಬರ್ಸಕತ್ತಾಳಿ ಈಕಿ ಹ್ಮ್ ನಿನ್ನೆ ನನಗ ಕಣ್ಣೀರು ಕುಳು ಕುಡಿ ತಿನಿಸ್ ಬಂದಾರ ಇವರು ನನ್ ಮುಂದೆ ಏನು ಮಿಸ್ಗಿಲ್ಲ ನೋಡು ಈಗ ನಿಮ್ ತಂಗಿಗಿರ ಬುದ್ಧಿ ಬೇಡನಾ

ಎಲ್ಲಾ ನಿನ್ ಸಸಿ ಪ್ರಭಾವ ನೋಡ್ಬಿ ನನಗೆ ನನಗ ಗೊತ್ತೈತಿ ಮೊನ್ನೆ ನಾನು ಗುಂಡಿನ ಸರ ಇಸ್ಕೊಂಡಿಲ್ಲ ಅದನ್ನ ಹೊಟ್ಟೆಗೆ ಇಟ್ಟಾಳಿ ಯೋವಕಿ ಅದಕ್ಕ ಈ ಕಾರಿನ ಪೂಜೆಗೆ ಬಂದು ಇಲ್ಲಿ ಎಲ್ಲ ಮರ್ಯಾದೆ ತೆಗೆದು ಹೋಗ್ಬೇಕು ನಾನು ಅಳಿಸ್ಬೇಕು ಅನ್ನೋದು ತಿಂಡಿ ಇಟ್ಕೊಂಡ್ ಬಂದಿದ್ಲಕ್ಕಿ ಅದನ್ನ ತಾ ಸಾಧಿಸ್ಕೊಂಡು ಹೋಗ್ಬಿಟ್ಲು ಇದು ನಮ್ಮ ಆಶೆಗ ಏನು ಬುದ್ಧಿಲ್ಬಿ ಇದಕ್ಕ ಇದು ಇನ್ನು ಯವ್ವ ಮೊನ್ನೆ ಆ ಕಾಂತಿನೂ ಬಂದಾಗ ಹಂಗ ಮಾಡಿದ್ರೆ ಯವ್ವ ನಿಮ್ಮ ಅಣ್ಣನ ಏನ್ತಿ ಹಾರ್ಯಾಡಿದ್ಲು ಹೊಟ್ಟ ಹಾರ್ಯಾಡಿದ್ಲು ಹ್ಮ್ ಯವ್ ನಿಮ್ಮ ಅಣ್ಣ ಮೊದ್ಲೇನಂಗಿಲ್ಲವ ಬುದ್ಧಿ ಬಾ ಬದಲಾಗಿತ್ಂಗಿ ಯವ್ವ ನನಗೂ ಗೊತ್ತಾಕಿದ್ದಿಲ್ಲ ಮಗಳ ಹ ನನಗ ಮೊನ್ನೆ ನಿಮ್ಮ ಅವನ ಮಗಳು ಕಾಣ್ತವ ಹ್ಮ ಆಕಿ ಬಂದು ನನಗೆ ತಿರು ಸೋದ್ಲೇವ ನನಗ ಇದ ನನಗ್ ಕಣ್ಣತ್ತರ ಸೋದಲ ಯವ್ ಆಕಿ ಆಮೇಲೆ ನಮ್ಮ ಪ್ಯಾರಿದು ಎಲ್ಲ ಹುಡುಕು ಗೊತ್ತಾಕತ್ ನೋಡ್ ನನಗ ಹ್ಮ್ ಆಕಿ ಕಾಂತವ್ ನನಗೂ ಹಚ್ಚಿದ್ರು ಹಚ್ಚಿ ಪಾಪ ಆ ಆಣಮುನಿ ಅಂತ ನೋಡ್ಬೇವ ತೀರಾ ನೀ ಮನೆಯ ಹೇಳಿದ್ದಿ ನೀನು ಬುದ್ಧಿ ಬೇಡ ಅನ್ ಅದು ಹೆಂಗೆ ಮನೆ ಬಿಟ್ಟು ಹೊರಗೆ ಹಾಕಿದ್ರಿ ಪಾಪ ಆಕಿ ಕಾಲೇನು ಇದಾಗಿತ್ತಂತ ಅದೇನ ಜ್ವರದ ಬಿದ್ದಿದ್ಲಂತ ಇವರ ಎಣ್ಣಿಕೆಲ್ಲಿದ್ದರು ಅಂತ ನಮ್ಮ ಆಶಾ ಆಕಿ ಪರವನ್ ಜೊತೆ ಕೂಡಿ ಏನೇನ ಕಂತರಾಟ ಮಾಡಿದ್ರು ಅಂತ ಹೇಳಿದ್ಲು ಬೇಯೋ ಆತಗೊಂತ ಹೇಳಿದ್ಲು ಗೊತ್ತನ ಆಕಿ ಹ್ಞೂ ಅಯ್ಯೋವಾ ಅದು ಒಂದು ಕತಿನ ಆಗಿ ಹೊತ್ತು ನನಗೂ ಅಷ್ಟು ಜೀವ ಮರ ಮರ ಮರತೇವಾ ಜಾತ್ರೆ ಪಾಂತಿದ್ದೆ ಯಾಕೆ ಅದು ಯಾವುದು ಹ್ಮ್ ಇವ್ವಾ ಹ್ಞೂ ನೀನೇನು ಬರ್ತಾರ ಹಾಂ ನೀನು ಸಸಿ ಹಿಂಗತಿ ಮಾಡಿದ್ರ ಆಕಿ ಗೋಮುಖ್ಯಾಗ್ರು ಬೇಯವ್ವ ಆಕಿ ನಾವು ಅನ್ಕೊಂಡಷ್ಟು ಸುಲಭ ಅಲ್ಲಾಕಿ ಹ್ಞೂ ಜ್ಯಾನುಕುಟ್ಟು ಜಾನಿ ನಿಮಗೂ ಆರ್ತಗೈತೆ ನನಗೆ ಮನೆ ಕಾಣ್ತಿತ್ತು ವಿಷಯ ನೋಡ್ತೇಂಗಿ ಆದರೂ ನಮ್ಮ ಆಶೆ ಬದಲಾಗ ಹೇಳಿ ನೋಡ್ಬಿ ಇವ ನಾನು ಇವರಿಗೆ ಅಂತೇಳಿ ಸೀರೆ ತೊಗೊಂಬಂದಿಟ್ಟಿದ್ದೆ ಹಾಂ ಇವ್ರು ಊಟನ ಮಾಡಲಿಲ್ಲ ಯಾ ಸೀರೆನೂ ಇಲ್ಲ ನಾ ಇಲ್ಲಿ ಇಷ್ಟು ಚಂದ ದಿನ ನಿಮ್ಮ ಸೊಸಿಗೆ ತಡ್ಕೋಣ ಗೊತ್ತನ ಗೊತ್ತನು ಹ್ಞೂ ಇವ ಮನೆ ಕೂಟ ನಾನು ಚೆಂದಾಗ ಮಾತಾಡಿದ್ನಲ್ಲ ಆಕಿನ ಒಂದಿಟ್ಟು ಜೂಜು ಮಾಡಿದ್ನಲ್ಲ ತಡ್ಕೋಣ ಆಗ್ಲಿಲ್ಲ ನೋಡಕಿಗೆ ಹಾಂ ಇಲ್ಲಿ ಹಂಗ ಮಾಡಿಲ್ಲ ನೋಡಕಿ ಪಾರಿ

ಮತ್ತ ನಿಮ್ ಇಬ್ರು ತಂಗಿಯರಿ ಮಾಡಿಸ್ಕೊಡ ಅಂತ ಅಂದ್ ಅಯ್ಯ್ ಅದೇನೋ ಏನೋ ಒಡಿಗೋ ಒಡ ಏನೋ ಎಲ್ಲಿಗೆ ಏನೋ ಇತ್ತವಾ ಆ ಹೇಳಿ ಆಕಿನ ಹೊರಗ ಒಂದ್ ಎರಡು ದಿನ ಕರ್ಕೊಂಡ್ ಹೋಗಿ ಸೂಜಿದಾರ ಹಾಕಿಸಿ ಫೋಟೋ ಗಿಟ್ಟು ತಕೊಂಡು ಹೋಗಿ ಬಂದಾರ ಹೌದ ನಮ್ಮ ಕುಮಕ್ ಕುಮ್ಮಕ್ ಬಾಳಿ ಅಳಕಿಗೆ ನಮ್ಮ ಒಂದು ತೆಲಿ ಅಳಕಿ ಅದಕ್ಕೆ ಬನ್ನಿ ಇದೆಲ್ಲಾ ಹಾಲ್ಚಾಲ್ ಚಾಲ್ ನೋಡಿನ ಬೇಕಂತ ಜಗಳ ತೆಗೆದು ಆ ಸರ ಇಸ್ಕೊಂಡ್ ಬಂದ್ ನೋಡ

ನನಗೂ ಅದು ಕೇಳ್ತಿದಿಲ್ ತಂಗಿ ಕಾಂತಿ ಫೋನ್ ಹಚ್ಚಿ ನನಗೆ ಹಿಂಗ ಹಿಂಗಿಂಗ ಅಂತೇಳಿ ತಿಳ್ಸಿಕೊಡ್ತೇವ ಪಾಪ ಹುಡುಗಿ ಕಾ ಉಂಡ್ ನಾನು ನೆನೆಸ್ಬೇಕು ಕಾಂತಿನ ಇದೆಲ್ಲ ಮಾಡ್ದ್ರ ಯಾರು ಗೊತ್ತನ್ ಆಕೆ ಎಷ್ಟು ಹೆಚ್ಕೋಬೇಕಾದ್ರಿ ಯಾರು ಕಾರಣ ಗೊತ್ತಾನ ಮೀನಾಕ್ಷತಿ ಹ್ಮ್ ಮೀನಾಕ್ಷತ್ತಿನ ಕಾರ್ನ್ ನೋಡೋದಕ್ಕ ಹೂನೆಯವ್ವಾ ಮೀನಿ ಬಂದು ನಮನಿಪ್ಪ ಹೆಚ್ಚಿದ್ಲು ನನಗೂ ಗೊತ್ತಾಗುತ್ತಾ ಅದಕ್ಕೆ ಈ ಸತಿ ನಾನು ಜಾತ್ರೆಗೆ ಅಟ ಮ್ಯಾಗಿನ ತುಡಿ ಮಾತಿಗೆ ಅಟ ಕರ್ದಿ ನೋಡ್ತೀನಿ ನಾನು ಹ್ಮ್ ಈ ಸತಿ ಬಂದಿಲ್ಲ ಜಾತ್ರೆಗೆ ಮತ್ತಿ ಪರವಾಗಿ ಕರ್ದಿಲ್ಲ ಸುಮ್ಮನೆ ನಿಮ್ಮ ಅಣ್ಣನ ಎದ್ರಿಗೆ ತೋರಿಸ್ಕೋಬೇಕಲ್ ಮತ್ತ ಅದಕ್ಕ ನಿಮ್ಮ ಅಣ್ಣನ ಹೆದ್ರಿಗೆ ಫೋನ್ ಹಚ್ಚಿ ಜಾತ್ರೆ ಬರ್ರಿ ಅಂತಿ ನಾನು ಅಂದೆ ಹ್ಮ್ ಆಟ ತೋರ್ಸ್ಲಿಕ್ಕೆ ಅಂದ್ರ ಮತ್ತೆ ಅದನ್ನ ಇಟ್ಕೊಂಡು ಆಟ ಆಡ್ತಾಳೆ ಯವ್ವಾ ಹ್ಮ್ ನನಗೆ ಇವು ಗೊತ್ತಾಕಿದ್ದಿಲ್ಲ ತಂಗಿ ನನಗ ಮೊನ್ನೆ ಕಾಂತಿ ಎಲ್ಲಾ ಬೆಳ್ಳ ಬೆಳತನ ಎದ್ದು ಹುಡುಗಿ ನನ್ಗೆ ಹಿಂಗೆ ಎತ್ತಿ ಹಿಂಗ ಹಿಂಗಿರಿ ಎತ್ತಿ ಹೇಳಿ ಕಲಿಸ್ಕೊಡ್ತೇವ್ವಾ ಹುಡುಗಿ ಇಲ್ಲ ಅಂದ್ರೆ ಗೊತ್ತಾಕಿದ್ದಿಲ್ಲವಾ ಹ್ಮ್ ಹೌದು ಬೇವ್ವಾ ನನಗೂ ಆಕಿ ಹೇಳಿದ್ಲು ಏನ ಅನ್ನ ನಿಮ್ಮಣ್ಣನ ಅಣ್ಣನ ಹೆಂತಿ ನೀವು ಅನ್ಕೊಂಡಂಗಿಲ್ಲ ಬಿಡು ಅಂತೇಳಿ ನಾನು ಕುತ್ಕೊಂಡು ಯೋಚನೆ ಮಾಡಿ ಬೇಯೋ ನನಗೂ ಸರಿ ಅನ್ನಿಸ್ತು ಅಲ್ಲಿ ಬೇಯುವ ನಮ್ಮ ಆಶೆಗಿಂತ ಕೆಟ್ಟತೇನೆ ಹಂಗ್ಯಾಕೆ ಮಾತಾಡ್ತಾ ಬೇಕಿ ತಂಗಿ ಗೊತ್ತಾಗಂಗಿಲ್ಲ ಅದು ಮರಳಿನೂ ಹ್ಞಲ ಮ್ಯಾಗ ಮಾ ಸಾರಿ ಅದಕ್ಕೆ ಅದಕ್ಕೇನು ಗೊತ್ತಾಗತ್ತ ಹಂಗ ತೀಟ್ಕೊಂಡ್ಬಿಟ್ಟು ನಿಮ್ಮಣ್ಣನ ಏತಿ ಆಚೆ ಕೋದ್ರು ಅಂತ ಅಂತೇ ನಿಮ್ಮ ತಂಗಿ ಇನಿ ಇನ್ನಿ ಅಂತೋವಾ ಅದು ಹ್ಮ್ ಇಲ್ಲಿ ಹಂಗ ಮಾಡಿಲ್ಲ ಹಾ ನನ್ನ ಮೇಲ್ಗಟ್ಕೊಂಡು ಮಾತಾಡ್ಬೇಕಿಲ್ಲ ಬರೀ ವೈನಿನ ಮೇಲೆ ಬಿಟ್ಕೊಂಡು ಮಾತಾಡಕತ್ತಿರಲಿಲ್ಲ ನೀ ಏನ ಅನ್ಬೇವಾ ಇನ್ನ ನೀನು ಹಿಡುತ್ತಾಗ ನೀರು ಹಾಂ ಆ ಕ್ಯಾಶನ್ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಅದು ಮಳ್ಳೈತಿ ನಾನು ಈಗ ಹಂಗಾದೀನಿ ಬಿಗಮಾ ಇನ್ನೋನು ನಾನು ಅಯ್ ಭೇ ನಿನಗೆ ಇಷ್ಟುಕೊಂಡು ವಯಸ್ಸು ಎರಡು ಹುಡುಗರು ನಾ ಮೇಂಟೈನ್ ಮಾಡೋಕ್ಕಾಗತ್ತೆ ನಿನಗೆ ಹಾಂ ಇನ್ನೂ ಬಂದಿಲ್ಲ ಅಂತ ತುಸ ಹೊತ್ತಾತ ಎರಡು ಹೆಂಗ್ ಹೆಂಗೆ ನೀನು ಏ ಮಾಡ್ಲಿ ಬೇ ಗಾ ನಿಮ್ಮ ತಂಗಿ ಮಗ ಒಂದು ಐತಿ ಅದ್ರ ಸಂಕರ ಹಾಂ ಮತ್ತೆ ನೋಡಬೇಕಲ್ವಾ ಹಾಂ ಮತ್ತೆ ಇನ್ನೇನು ಮಾಡೋಕ್ಕಾಗತ್ತಾ ನಿಮ್ಮ ತಂಗಿ ಬಾಳೆ ಒಂದು ಹಿಂಗತಿ ಜಯವ ಅದಕ್ಕೆ ಇಟ್ಟು ಮದ್ಯ ಆಡ್ತೀನಿ ಅದಕ್ಕೆ ಗೊತ್ತಾಗಂಗಿಲ್ಲ ಮಳ್ಳೋಗಿ ಈಗ ನನಗೂ ಇದು ಇದ್ರ ಇದ್ರೆ ಮಾತಾಡ್ತೀನಿ ಮನಿಯಾಗ ಆಗ ನಾ ಸುಮ್ಮನೆ ಹೊಂದ್ಕೊಂಡೋಗ್ತೀನಿ ಗೊತ್ತನು ಮನೆ ಬರ್ತಾರಲ್ಲ ಮನೆ ಬಂದ ಮೇಲೆ ನೀ ಕೇಳಾಕಲಿ ಹಾಂ ಮಲ್ಲಪ್ಪನ ಇದಿಲ್ಲ ಅದಕ್ಕೆ ಕೇಳಿ ನೀನು ಮಲ್ಲಪ್ಪನಿ ಇದ್ದಾಗ ಕೇಳಕ್ಕೆ ಹೋಗಬೇಡ ನೀನು ಆ ಪರವನ್ನ ಹ್ಞೂ ಆಟ ಮಾಡ್ತೀನಿ ತಂಗಿ ಏನಿಲ್ಲ ನಮ್ಮ ಮಲ್ಲ ಹೊರಗು ಇರ್ತಾರಲ್ಲ ಹೋದಾಗ ಏಕಿ ನಾ ಬೇಸಿ ಜಾಡಿಸ್ತೀನಿ ಜಾಡಿಸಿನಿ ನನಗೆ ಗಪ್ ಚಿಪ್ಕೊಂಡಿರ್ತಾ ಹ್ಞೂ ಸರಿ ಆತ ನಾ ಫೋನ್ ಇಡ್ತೀನಿ ಬಿ ಇವ್ವ ಮತ್ತೆ ನಮ್ಮ ಮನೆಯವರು ಬರು ಗೊತ್ತಾತ ನಾ ಫೋನ್ ಹಚ್ಚಿದ್ನಿ ಅಂತ ಹೇಳಿ ಗೊತ್ತಾಗ್ಬಾರ್ದು ನೋಡು ಆಶೆ ಹೇಳಿ ಅಂದ್ರೆ ಹೋಗಿ ಕೀ ಪರವಾಗಿ ಹೇಳ್ತಾಳೆ ಯಾವ ನೀನು ಆಯ್ಕೆ ಮುಂದೂ ಗುಟ್ಬಿಟ್ಟು ಬಾಯ್ ಮಾಡ್ಬೇಡ ಆಶೆ ಮುಂದೆ ಅದು ಮಾಡ ಗೊತ್ತಾಗಂಗಿಲ್ಲ ಅದಕ್ಕೆ ಹ್ಞೂ ನನಗೂ ಗೊತ್ತಾಗೈತಿ ಹ್ಞೂ ಸರಿ ಆತಳ ಮಗ ಇಡು ಹುಷಿಯಾರ್ ನೋಡಿ ದಾ ಇನ್ನೂ ಒಂದು ತಿಂಗಳು ಇರ್ತದ ಜಾತ್ರೆ ಒಂದ್ ದಿನ ಬಂದು ಕಾಯಿ ಹೊಡ್ಸ್ಕೊಂಡು ಹೋಗ ನನ್ನವ ನೀನು ಜೀವನ ಎನ್ಸತ್ತತಿ ಬರ್ತೀಯವ ಈ ತಾಯಿ ನೋಡಕ ಸರಿ ಆತಾಳ ಇನ್ನ ಐದು ದಿನಕ್ಕೆ ಕಳ್ಸ ಇಳಿಸ್ತಾರಲ್ಲ ಆವಾಗ ಬಂದು ಹೋಗ್ತೀನಂತ ಹಾಂ ಹಂಗ ಬೇಯವ ನಮ್ಮ ಮನೆಯವರು ಸಜ್ಜಿ ರೊಟ್ಟಿ ಕೇಳ್ತಾರ ಒಂದಿಷ್ಟು ಒಂದಿಷ್ಟಿ ಕೈಲಿ ಮಾಡ್ಸಿದು ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಹಾ ಭಿವ ಸರಿ ಆಯ್ತಾ ಆಯ್ಕೆ ನಾವು ಮಿನಿ ಹರೆ ಕೊಕ್ಕಳ ಕಣ್ಣಿ ಹರೆ ಕೊಳ ನಿಮ್ಮಅಣ್ಣ ಏನ್ ತಿ ಮಾಡಿಸ್ತೀನ ಬಾ ಸರಿ ಇಡ್ತೀನಿ ನೋಡ್ಬಿ ನಾ ಏನಿಲ್ಲ ಹಂಗ ಮಾಡು ನೀಟಲ್ಲಿ ಕೇಳಿಸ್ಕೋಬೇಡ ಗಂಗವ ಗುಡಿಗೆ ಹೆಂಗೈತಂತ ಆರಾಮದ ಅಂತ ಏನೋ ಅಲ್ಲಿ ಜಗಳ ಹಾಕಿತ್ತು ಹಂಗ ಹಿಂಗ ಅನ್ನ ಕತ್ತದ ಕಿವಿ ಬಿತ್ತು ಏನಂತ ಯುವ ನನ್ನ ಮಗಳು ಈಗ ಕಾರ್ ತಗೊಂಡ ನನ್ನ ಸಸಿಗೆ ಹೊಟ್ಟೆತಿ ಹ್ಮ್ ಅಲ್ಲೇ ಗಂಡನ ಕಿವಿ ತಿರುದು ನನ್ನ ಮಗಳ ಕಿವಿ ತಿರುದು ಅಲ್ಲೇ ನನ್ನ ಮಗಳು ಕಣ್ಣೀರು ಕುಡಿ ತಿಂದ ಹಂಗತಿ ಮಾಡಿ ಬಂದ ನೋಡ್ ಕೂತಿ ಯುವ ಯಾವಾಗ್ಲೂ ಹೇಳ್ತೀನಿ ಬಿಡಿ ಯಾವ ನಿನ್ ಸಸಿಗುನ ಬೆಳಕ ಅಂತೇಳಿ ಹ್ಮ್ ನೀನು ಈ ನಡುಗ ಬದ್ಲಾಗಿದ್ದೀನಿ ನೀನು ಆಕೆ ಬರೋಬರಿ ಇಲ್ಲ ಬೆಳಕಿತ್ತು ಹುಡುಗಿಗಣ ಅದು ನಾನ್ ಮೊದ್ಲಿಂದ ನೋಡ್ಕೊಂತ ಬಂದಿನಿ ಈ ನಡು ಒಂದ್ ಹಿಟ್ ಬದಲಾದಿವ ನಾವು ಹೇಳೋದು ಬಿಟ್ಟು ಬಿಟ್ವಿ ನೋಡು ಹಾಂ ಗಂಗವ ಬೆಳಗಿರುಲ್ಲ ಹಾಡಲ್ಲ ಹ್ಞೂ ಸ್ವಸ್ಟಾನ್ ಕಿತ್ಕೋಬೇಕು ಆಟೋ ಹ್ಞೂ ಹ್ಞೂ ಆಟೋ ಯವ ಈಗೆಲ್ಲ ತಿಳುವಳಿಕೆ ಬಂದ್ತೀವ ಮೊನ್ನೆ ನಮ್ಮ ಕಾಂತಿ ಬಂದು ಗುರುಬೋಧನೆ ಮಾಡಿದಂಗೆ ಮಾಡ್ಬೋದವ ಅವಾಗ ಗೊತ್ತಾಗಿತ್ತೀವ ನನಗೂ ನನ್ನ ಸಸಿ ಕಿ ನಾನು ನನ್ನ ಸಸಿ ಚಲೋ ಚಲೋ ಅಂತ ಹೇಳಿ ನಾನು ಭಾಳ ಅಂದ್ಕೊಂಡಿದ್ನ ಒಳಗೊಂದು ಹೊರಗೊಂದು ಗುಣ ಆಯಿತು ಅಂತ ಹೇಳಿ ಗೊತ್ತಾಗಿರ್ಲಿಲ್ಲ ಯಾವ